ನೋಡಿ ಇವತ್ತು ನಮಗೆ ಬೆಳಿಗ್ಗೆ ಬಿಸಿ ಬಿಸಿ ಪುಂಡಿ ಪುಂಡಿ ಆಗಿದೆ ನೋಡಿ ಹಾಗೆ ಇದು ಅಂತ ನಮಗೆ ಇದು ವೆಜ್ ಪದಾರ್ಥ ಹಾಗೆ ಇದು ಪುಂಡಿ ಸ್ವಲ್ಪ ಗೋಳೆ ಪುಂಡಿ ಮಾಡಿದ್ದು ನೋಡಿ ಬೇಗ ಕಟ್ ಆಗ್ತದೆ ನೋಡಿ ಈ ರೀತಿ ಗೋಳೆ ಪುಂಡಿ ಇಲ್ಲೆಲ್ಲ ಪುಂಡಿ ಎಲ್ಲ ಬಾರಿ ಫೇಮಸ್ ಹಾಗೆ ಬೇಗ ಕಟ್ ಆಗ್ತದೆ ಇದು ಯಾವ ಅಕ್ಕಿ ರೇಷನ್ ಅಕ್ಕಿ ರೇಷನ್ ಇದು ಯಾವುದು ದೋಸೆ ಅಕ್ಕಿಯಾ ದೋಸೆ ಅಕ್ಕಿ ಇದು ಎಂತ ಇದು ಸರಿಯಾದ ಕ್ರಮದಲ್ಲಿ ಮಾಡ್ಬೇಕಂತೆ ಕೆಲವರು ಇದು ಪುಂಡಿ ಇದು ಬೆಳ್ತಿಗೆ ಹಾಕಿ ಅದು ರೇಷನ್ ಇದರಲ್ಲಿ ಮಾಡಿದ್ರೆ ಅಂಟು ಆಗ್ತದೆ ಅಂತೆ ಹೌದು ಅಷ್ಟು ಗಟ್ಟಿ ಆಗ್ತದೆ ಇದನ್ನು ಈಗ ನೀವು ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ಭಾರಿ ರೀತಿ ಹುಡಿ ಹುಡಿ ಆಗ್ತದೆ ನೋಡಿ ನಮ್ಮ ರಿಂಕು ಅಪ್ಪಲ್ಲಿ ಇದು ಮದ್ದು ಬಿಡ್ತಿದ್ದಾರೆ ನೋಡಿ ಇಲ್ಲಿ ಅಡಿಕೆಗೆ ಮದ್ದು ಬಿಡ್ತಿದ್ದಾರೆ ಹಾಗೆ ಅದನ್ನು ನೋಡ್ತಾ ನಿಂತಿದೆ ನೋಡಿ ರಿಂಕು ಹಾ ಹಾ ನೋಡು ನೋಡು ಮದ್ದು ಬಿಡುದು ನೋಡು ಹಾಗೆ ಇವತ್ತು ಸ್ವಲ್ಪ ಬಿಸಿಲಿದ್ದ ಕಾರಣ ಆ ಮದ್ದು ಬಿಡುದು ಅದು ನೋಡಿ ಆ ಬ್ಯಾಗ್ ಹಾಕೊಂಡು ನಾನು ಕೂಡ ಬಿಡ್ತೇನೆ ನೋಡಿ ನಾನು ಕೂಡ ತುಂಬ ಸಲ ಮದ್ದು ಬಿಟ್ಟಿದ್ದೇನೆ ತುಂಬ ಈಸಿ ಅದು ಮತ್ತೆ ಮದ್ದು ಬಿಡಲಿಕ್ಕೆ ನೋಡಿ ಅದು ಫುಡ್ ತಿನ್ನುದು ನೋಡಿ ಸ್ವಲ್ಪ ಸ್ವಲ್ಪ ಬಾಯಿ ಹಾಕಿ ತಿನ್ನೋದು ನೋಡಿ ರಿಂಕು ರಾಜನನ್ನು ನೋಡುದು ಅದು ಹಿಡಿಯುವುದಿಲ್ಲ ನೋಡ್ತಾ ಇರೋದು ನೋಡಿ ಬಡ್ಡನಿಗೆ ಮಧ್ಯಾಹ್ನದ ಊಟ ಗಮ್ಮತ್ ಊಟ ಈ ಬಡ್ಡ ಒಂದು ಬಡ್ಡಿಯನ್ನು ನೋಡ್ಲಿಕ್ಕೆ ಹೋದ್ರೆ ಅಲ್ಲಿ ಊಟ ಸಿಗ್ತದೆ ಅದಕ್ಕೆ ಊಟ ಸಹ ಸಿಗುದಿಲ್ಲ ಎಂತ ಸಹ ಸಿಗುದಿಲ್ಲ ಇಲ್ಲಿ ಆದ್ರೂ ಗಮ್ಮತ್ ಊಟ ಸಿಗ್ತದೆ ಟೈಮ್ ಟೈಮಿಗೆ ತಿನ್ನೋದ್ರಲ್ಲಿ ಭಾರಿ ಬ್ಯುಸಿ ಉಂಟು ಮಧ್ಯಾಹ್ನದ ಊಟ ಇವತ್ತು ಬಡ್ಡೆಯನ್ನು ಬಡ್ಡನಿಗೆ ಇನ್ನು ನಾವು ಊಟ ಮಾಡುವ ನೋಡಿ ಇವತ್ತು ನಮಗೆ ಮಧ್ಯಾಹ್ನ ಊಟಕ್ಕೆ ಗಂಜಿ ಊಟ ಅಂದ್ರೆ ತೆಳಿ ನೀರೆಲ್ಲ ಉಂಟು ನೋಡಿ ಹಾಗೆ ಇದು ಗ್ರೇವಿ ಒಂದು ಗಟ್ಟಿಯಾದ ಗಸಿ ಇದು ತರಕಾರಿದ್ದು ಬಟಾಣಿ ಬಟಾಟೆ ಕ್ಯಾರೆಟ್ ಎಲ್ಲ ಹಾಕಿ ಮಾಡಿತ್ತು ಹಾಗೆ ಉಪ್ಪಿನಕಾಯಿ ಇಲ್ಲದಿದ್ರೆ ನಮ್ಮ ಊಟ ಕಂಪ್ಲೀಟ್ ಆಗುವುದೇ ಇಲ್ಲ ಮಾವಿನಕಾಯಿ ಉಪ್ಪಿನಕಾಯಿ ಈ ಮಳೆಗುಂಟಲ್ಲ ಬೆಚ್ಚ ಬೆಚ್ಚ ಗಂಜಿ ಊಟ ಇದು ಉಪ್ಪಿನಕಾಯಿ ಉಂಟಲ್ಲ ಭಾರಿ ಒಳ್ಳೇದುಂಟು ಇದು ಹುಳಿ ಖಾರ ಎಲ್ಲ ಹಾಗೆ ಉಪ್ಪಿನಕಾಯಿ ಹಾಗೆಲ್ಲ ಹುಳಿ ಇರಬೇಕು ಒಳ್ಳೆ ಮಾವಿನಕಾಯಿ ಈ ಮಳೆಗುಂಟಲ್ಲ ಭಾರಿ ಒಳ್ಳೇದಾಗ್ತದೆ ಬಿಸಿ ಬಿಸಿ ಊಟ ಮಾಡಲಿಕ್ಕೆ ಹಾಗೆ ನೋಡಿ ಈಗ ಸ್ವಲ್ಪ ಬಿಟ್ಟದಷ್ಟೇ ಹಾಗೆ ಇನ್ನು ಊಟ ಮಾಡಿ ಮತ್ತೆ ಸಿಗುವ ಬಂತು ನೋಡಿ ಈಗ ತೋಟಕ್ಕೆ ಹೋಗುವ ಅಂತ ಹೇಳುವಾಗ ರೆಡಿ ಅಜ್ಜ ಮಕ್ಕಳು ಎಲ್ಲ ರೆಡಿಯೇ ನೋಡಿ ಓಡಿ ಹೋರೋದೆಲ್ಲ ಹಾಗೆ ಮಳೆ ಬಿಟ್ಟದಷ್ಟೇ ಹಾಗೆ ಸ್ವಲ್ಪ ಕೆಲಸ ಇತ್ತು ಹಾಗೆ ಆಚೆ ಹೋಗುವಮ್ಮೆ ನೀರು ಬೀಳುದು ಕೇಳ್ತಾ ಉಂಟ ನೀರು ಅಂತಾರೆ ಹೇಳಿದ್ರೆ ಮಳೆ ಬರ್ತದಲ್ಲ ಮಳೆ ಬರುವಾಗ ನೋಡಿ ಒಂದು ಮಳೆ ನಿಂತಾಗ ಒಂದು ಟಪ್ 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 ಸೌಂಡ್ ಬರ್ತದೆ ಆ ರೀತಿ ಕೇಳ್ತಾ ಉಂಟು ಗುಡುಗು ಹಾ ಅದು ಅಲ್ಲಿಂದ ಹೆದ್ರಿಕೆ ಆಯ್ತು ಅದಕ್ಕೆ ಬಾಬಾ ನಮ್ದು ಅಡಿಕೆ ಮರ ಒಂದು ಬಿದ್ದಿತ್ತು ಅದನ್ನ ಹಾಕಿದ್ ನೋಡಿಲ್ಲಿ ಅದು ಮೊದಲು ಗಟ್ಟಿ ಇರ್ಲಿಲ್ಲ ನಾವೇ ಅದು ಬಿದ್ರೆ ಹೋಗುವಾಗ ಅದಕ್ಕೆ ನೋಡಿ ಒಂದು ಚಂದದ ಹಾಕಿದ್ವಿ ಈಗ ಎಂತ ಆಗಿಲ್ಲ ಬೆಳೆದಿಲ್ಲ ನಮ್ಮ ಮನೆಯಲ್ಲಿ ಒಂದು ಜಿಗುಜೆ ಮರ ಎಲ್ಲ ಉಂಟು ನೋಡಿ ಇದು ಜಿಗುಜೆ ಮರ ಅದರ ತುದಿ ತುದಿಯಲ್ಲಿ ಜಿಗುಜೆ ಆಗುದು ಆದ್ರೆ ಉಂಟಲ್ಲ ಈ ಸಲ ಮತ್ತೆ ಕಳೆದ ವರ್ಷ ಎಲ್ಲ ಇದೇ ಆಗ್ಲಿಲ್ಲ ಎಂತ ಅಡಿಕೆ ಆಗ್ಲಿಲ್ಲ ಅಡಿಕೆ ಅಡಿಕೆ ಅಲ್ಲ ಇದು ಜಿಗುಜೆ ಆಗ್ಲಿಲ್ಲ ಹಾಗೆ
जिगु जात्रे उंटल्ल निमगे कूड कोडुव ई सल एंत गोत्तिल्ल इन्नु नोडबेकष्टे जिगु जात्रे निमगे तोरिसुव मळे बिट्टित्तु ईग मळे बंदिदे ईग स्वल्प उंटल्ल केलस आगि होगिदे इन्नु मनेयल्लि मातलिक्के सिगुव नोडि ई सल करिमेणसु तुंबा आगिदे नोडि जास्ति आगिदे आवत्तोंदु इदु नेट्टु 4 वर्ष आयितु नीवु करिमेणसु नेडुवुदाद्रे ಇದು ಕೆಳಗೆ ಹೋಗುತ್ತೆ ನೋಡಿ ಕೆಳಗೆ ಹೋದ ಕರಿಮೆಣಸಿನ ಗಿಡ ಉಂಟಲ್ಲ ಅದನ್ನ ಬೇಗ ಅದೇ ಬಳ್ಳಿ ಉಂಟಲ್ಲ ಅದನ್ನ ನೆಡು ಮೇಲೆದಾದ್ರೂ ಕೂಡ ನೆಡಲಿಕ್ಕೆ ಆಗ್ತದೆ ಕೆಳಗೆ ಇದು ನೆಟ್ರೆ ಬೇಗ ಆಗ್ತದೆ ನೋಡಿ ಇಂತ ನೋಡಿ ಇಲ್ಲಿ ನೋಡಿ ಕೆಳಗೆ ಅದ ಬಳ್ಳಿ ಹೋಗಿ ನೋಡಿ ಇಲ್ಲಿ ನೋಡಿ ಇದನ್ನ ಈಗ ಒಂದು ತುಂಡು ನಿಮಗೆ ತೆಗೆದು ತೋರಿಸ್ತೇನೆ ನಾನು ನೋಡಿ ಇದು ಕರಿಮೆಣಸಿನ ಬಳ್ಳಿ ನೋಡಿ ಇದು ಮೇಲೆ ಹೋಗಿದೆ ಅದಾದೆ ಒಂದು ಕೆಳಗೆ ಬಂದಿತ್ತು ಕೆಳಗೆ ತುಂಬಾ ಬರ್ತದೆ ಅದನ್ನ ಈಗ ತುಂಡು ಮಾಡಿ ನೆಡುವುದು ನೋಡಿ ಇದು ತುಂಡು ಮಾಡಿ ನೆಟ್ರೆ ಆಯ್ತು ನೋಡಿ ಕರಿಮೆಣಸಿನ ಬಳ್ಳಿ ಮೇಲೆ ಹೋದದ್ದು ಕೂಡ ಆಗ್ತದೆ ಕೆಳಗೆ ಇದು ಕಸಿ ಕಟ್ತಾರೆ ನೋಡಿ ಕಸಿ ಕಟ್ಟೋರಿ ಕೆಳಗೆ ಹೋಗಿದೆ ಅಲ್ಲ ಅದನ್ನ ಮಾತ್ರ ತೆಗೆದು ಕಸಿ ಕಟ್ಟೋದು ಅದು ಬೇಗ ಆಗ್ತಾ ಇದೆ ಅದಕ್ಕೆ ಒಂದು ನೆಟ್ಟು ನಿಮಗೆ ತೋರಿಸ್ತೇನೆ ಈಗ ಈ ಬಳ್ಳಿಯನ್ನ ನೆಡಲಿಕ್ಕೆ ಅಡಿಕೆ ಮರ ಬೇಕಂತ ಇಲ್ಲ ಯಾವುದು ಮರ ಕೂಡ ಆಗ್ತದೆ ಯಾವುದು ಕೂಡ ಆಗ್ತದೆ ಒಂದು ನೆಟ್ಟು ಬಿಟ್ರೆ ನಿಮಗೆ 2 ವರ್ಷದಲ್ಲಿ ನಿಮಗೆ ಇದು ಕರಿಮೆಣಸು ಆಗ್ತದೆ ಒಂದು ನೆಟ್ಟು ತೋರಿಸ್ತೇನೆ ನಾನು ಅದೇ ಎಂತ ಜಾಸ್ತಿ ಕೆಲಸ ಇಲ್ಲ ನೆಡಲಿಕ್ಕೆ ಮತ್ತೆ ಇದು ಅಡಿಕೆ ಬುಡ ಉಂಟಲ್ಲ ಗೊಬ್ಬರ ಎಲ್ಲ ಉಂಟು ಅದು ಬೇಗ ಬೆಳೆಯುತ್ತದೆ ನಿಮ್ಮ ಮನೆಯಲ್ಲಿ ಒಂದು ಎಲ್ಲಿಯಾದರೂ ಒಂದು ಇದ್ರೆ ನೀವು ಹೇಗೆ ನೆಟ್ಟು ಬಿಡಿ ಒಂದು ಮರ ಸಹ ಆಗ್ತದೆ ಎಂತ ಕೂಡ ಆಗ್ತದೆ ಪಾಟಲ್ಲಿ ಗೊಬ್ಬರ ಎಲ್ಲ ಉಂಟು ಬೇಗ ಚಂದ ಬೆಳೆಯುತ್ತದೆ ನೋಡಿ ಮತ್ತೆ ಎಂತ ಮಾಡ್ಲಿಕ್ಕೆ ಇಲ್ಲ ಇದಕ್ಕೆ ಈಗ ನೆಟ್ಟು ಬಿಟ್ಟಾಯ್ತು ಮತ್ತೆ ಸ್ವಲ್ಪ ದೊಡ್ಡದಾಗು ಇಲ್ಲಿ ಕಟ್ಟಲಿಕ್ಕೆ ಉಂಟು ಕರಿಮೆಣಸಿನ ಬಳ್ಳಿಯನ್ನು ನಿಮಗೆ ಇದು ಮಾರಬೇಕಂತಲೇ ಇಲ್ಲ ಇದು ದಾಸವಾಳ ಬರ್ತೆ ನೋಡಿ ದಾಸವಾಳದ ಗಿಡ ದೊಡ್ಡ ದೊಡ್ಡ ಇರ್ತೆ ನೋಡಿ ಒಂದು 4 ನೆಟ್ಟು ಬಿಟ್ಟಾಯ್ತು ಕರಿಮೆಣಸಿನ ಗಿಡ ನಿಮಗೆ ಒಂದು 2 ವರ್ಷ ಆಗೋ ಒಂದು 2 ಕೆಜಿ ಎಲ್ಲ ಕರಿಮೆಣಸು ಸಿಗ್ತದೆ ನಿಮಗೆ ಜಾಸ್ತಿ ಅದು ಜಾಸ್ತಿ ಕೂಡ ಸಿಗ್ತದೆ ನಮಗೆ ರೇಟ್ ಕೊಟ್ಟು ತರಬೇಕಂತ ಇಲ್ಲ ನೋಡಿ ನಮ್ಮಲ್ಲಿ ಈ ಸಲ ತುಂಬಾ ಉಂಟು ಈ ಸಲ ತೆಗೆದುಕೊಂಡು ಈಗ ಹಣ್ಣಾಗುದಲ್ಲ ಒಂದು ಜನವರಿಯಲ್ಲಿ ಅದು ಹಣ್ಣಾಗ್ತದೆ ಹಣ್ಣಾಗುವ ನಿಮಗೆ ತೋರಿಸ್ತೇನೆ ತೆಗೆದು ಎಷ್ಟು ಆಗಿದೆ ಅಂತ ಹೇಳಿ ಹಾಗೆ ಮೊನ್ನೆ ಉಂಟಲ್ಲ ಇದು ಅಮ್ಮ ಒಂದು ಗೊಬ್ಬರ ಮಾಡುದನ್ನ ನಿಮಗೆ ತೋರಿಸ್ತೇನೆ ಅಂತ ಗಿಡಗಳಿಗೆ ಹಾಕಿ ತೋರಿಸ್ತೇನೆ ಅಂತ ಹೇಳಿದ್ರಲ್ಲ ಹಾಗೆ ಅದು ಅಂತ ಹೇಳಿದ್ರೆ ಅದು ಮನೆಯಲ್ಲಿ ಹಾಕಿ ಆಗಿದೆ ಅಪ್ಪನಿಗೆ ಇದು ಗಿಡಗಳಿಗೆಲ್ಲ ಹಾಗೆ ಇನ್ನು ನಿಮಗೆ ನೆಕ್ಸ್ಟ್ ಅವರು ವಾಪಸ್ ಇದು ಗೊಬ್ಬರವನ್ನು ಮಾಡಿ ಹೇಗೆಲ್ಲ ಗಿಡಗಳಿಗೆ ಹಾಕುದು ಅಂತ ಹೇಳಿಕೊಡ್ತಾರೆ ಹೇಳಿದ್ದಾರೆ ಹಾಗೆ ಈಗ ಎಂತ ಮಾಡೋದು ಗೊಬ್ಬರ ಬೇಕಲ್ಲ ನಿಮಗೆ ಈಗ ತೋರಿಸ್ಬೇಕಾದ್ರೆ ಹೇಗೆ ಹಾಕುದು ಅಂತ ತೋರಿಸ್ಬೇಕಾದ್ರೆ ಗೊಬ್ಬರ ಬೇಕಲ್ಲ ಹಾಗೆ ಗೊಬ್ಬರ ಖಾಲಿಯಾಗಿದೆ ಹಾಗೆ ನಿಮಗೆ ತೋರಿಸ್ಲಿಲ್ಲ ಹಾಗೆ ಇನ್ನೊಂದ್ಸಲಿ ತೋರಿಸ್ಕೊ ನೀವು ನೋಡ್ತಾ ಇರ್ತೀರಲ್ಲ ನೋಡಿ ಇದು ಉಂಟಲ್ಲ ಇದು ನೀರ್ದೋಸೆಯನ್ನು ಎದ್ದೇಳಿಸ್ತಾರೆ ನೋಡಿ ಅದುವೇ ಇದು ಇದು ನಾವು ಹೊಸತು ತಂದದ್ದು ಅದು ಅಂದ್ರೆ ಕಾವಳಿಗೆ ಹೇಳ್ತಾರಲ್ಲ ಆಗ ಅವರಿಗೆ ಕೊಡ್ಲಿಕ್ಕೆ ಬೇಕಾಗ್ತದೆ ಅವರು ಕೇಳಿದ್ದಾರೆ ಹಾಗೆ ನೋಡಿ ನಿಮ್ಗೆ ಒಂದು ತೋರಿಸ್ತೇನೆ ಅದರ ವಿಷಯ ಎಲ್ಲ ಉಂಟು ಇದು ಕಬ್ಬಿಣದ್ದು ಈ ಕಬ್ಬಿಣವನ್ನು ನಾವು ಪಳಗಿಸಿ ಕೊಡುದು ಇದು ನೋಡಿ ಹೇಗೆ ಉಂಟು ನೋಡಿ ಹೊಸತು ತಂದದ್ದು 20 ವರ್ಷದದ್ದು ನಮ್ಮದು ಹೇಗೆ ಉಂಟು ನೋಡಿ ಚೈಂಟು ಆಗಿ ಇದು ನಮ್ಮದು ಇದು ಹೊಸತ್ತು ನೋಡಿ ಎಷ್ಟು ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ಬೋದು ಎಷ್ಟು ದೊಡ್ಡದಿದ್ದದ್ದು ಇದು ಎಷ್ಟು ದೊಡ್ಡದು ಇದು ಎಷ್ಟು ಚಿಕ್ಕದು ಅಂತ ಹೇಳಿ ಇದು ಉಂಟಲ್ಲ ನಮ್ಮದು 20 ವರ್ಷದ್ದು ಹೀಗೆ ಇತ್ತಂತೆ ಈಗ ನೋಡಿ ಈ ರೀತಿ ಆಗಿದೆ ಅಂದ್ರೆ ನಾವು ಇದನ್ನು ಡೈಲಿ ನೀರ್ ದೋಸೆ ಅಥವಾ ಎಂತಾದ್ರೂ ಮಾಡ್ತೇವಲ್ಲ ಹಾಗೆ ನೋಡಿ ಈ ರೀತಿ ಸಪೂರ ಆಗಿದೆ ನೋಡಿ ಎಷ್ಟು ಚೇಂಜಸ್ ನೋಡಿ ನೋಡುವಾಗ ಗುರ್ತವೇ ಸಿಗುದಿಲ್ಲ ಹೀಗಿತ್ತು ಅಂತ ಹೇಳಿ ಗೊತ್ತೇ ಆಗುದಿಲ್ಲ ನೋಡಿ ಆ ರೀತಿ ಉಂಟು ಹೀಗೆ ಸಪೂರ ದಪ್ಪ ನೋಡಿ ಈಗಲೇ ಓಡ್ಬೇಕಿತ್ತ ನೋಡಿ 20 ವರ್ಷ ಆದದ್ದು ಇದು ಹೊಸತ್ತು ಹೇಗುಂಟು ನೋಡಿ ಫುಲ್ ಚೇಂಜ್ ಆಗ್ತದೆ ಅದು ಮತ್ತೆ ಇದ್ರ ಸಪೂರ ಕೂಡ ನೋಡಿ ಫುಲ್ ಅಲ್ಲಿ ಇಟ್ಕೊಂಡು ಸರಿ ಇದಾಗಿದೆ ಅಷ್ಟು ಸಪೂರ ಆಗ್ತದೆ ನೋಡಿ ಹಾಗೆ ಯಾರೆಲ್ಲ ತಕೊಂಡಿದ್ದೀರಿ ನೋಡಿ ಅವರದ್ದು ಕೂಡ ಹೀಗೆ ಆಗ್ತದೆ ತುಂಬಾ ವರ್ಷ ಆಗುವಾಗ ಡ್ರೆಸ್ ತರದೆ ತುಂಬಾ ದಿನ ಆಯ್ತು ಒಂದು ಡ್ರೆಸ್ ಆರ್ಡರ್ ಮಾಡಿದ್ದೆ ನೋಡಿ ಸಿಂಪಲ್ ಅದೊಂದು ಡ್ರೆಸ್ ಟಾಪ್ ಟಾಪ್ ನೋಡಿ ಈ ರೀತಿ ಉಂಟು ನೋಡಿ ಚೆನ್ನ ಉಂಟು ಇವರಿಗೆ ಆರ್ಡರ್ ಮಾಡಿತ್ತು ಈ ರೀತಿ ಅಮ್ಮನಿಗೆ ಆರ್ಡರ್ ಮಾಡಿದ್ದು ತುಂಬಾ ಟೈಮ್ ಆಯ್ತು ಡ್ರೆಸ್ ತೆಗೆಯದೆ ಇವರಿಗೊಂದು ಆನ್ಲೈನ್ ಇಂದ ತರಿಸಿದ್ದು ನೋಡಿ ಇಂಥದ್ದು ಬೇರೆ ಬೇರೆ ಕಲರ್ ಉಂಟು ಹಾಗೆ ಇದು ಒಂದು ಕಲ್ಲು ಮತ್ತೆ ಇದ್ರಲ್ಲಿ ಉಂಟಲ್ಲ ನನ್ನಂತೂ ಇಬ್ರು ನುಗ್ಬೋದು ಹಾಗೆ ಕೂಡ ಸ್ವಲ್ಪ ಗ್ಯಾಪ್ ಉಳಿಬಹುದು ಅಷ್ಟು ದಪ್ಪ ಉಂಟಿದ್ದು ಅವರಿಗೆ ಸಹ ಆಗುದಿಲ್ಲ ಅಮ್ಮನಿಗೆ ಕೂಡ ಸ್ವಲ್ಪ ಫಿಟ್ ಮಾಡ್ಬೇಕಾಗ್ತದೆ ಇಂಥದೆಲ್ಲ ಹಾಕೊಂಡು ಹೋದ್ರೆ ಇದು ಯಾವ ದಗಡಿ ಬಂದದ್ದು ಅಂತ ಅನ್ಕೊಳ್ಳೋರು ಜಗಡ ಜಗಡ ಡ್ರೆಸ್ ಹಾಕೊಂಡು ಕೆಲವರಿಗೆ ಉಂಟಲ್ಲ ಆ ಜಗಡ ಜಗಡ ಡ್ರೆಸ್ ಇರ್ತದಲ್ಲ ಅದೆಲ್ಲ ಚಂದ ಕಾಣ್ತದೆ ನಮ್ಮಂತರಿಗೆ ಜಗಡ ಹಾಕಿದ್ರೆ ಎಂಥದೋ ಒಂದು ಸುತ್ತಿ ಬಂದ ಹಾಗೆ ಕಾಣ್ತದೆ ಹಾಗೆ ಮತ್ತೊಂದು ನನಗೆ ನೆನಪಾಯ್ತು ಸಡನ್ ಆಗಿ ಎಂತ ಹೇಳಿದ್ರೆ ನಮಗೆ ಒಂದು ಯೂಟ್ಯೂಬ್ ಇಂದ ಗಿಫ್ಟ್ ಬಂದಿದೆ ಎಂತ ಗಿಫ್ಟ್ ಅದನ್ನ ನಿಮ್ಗೆ ತೋರಿಸುವ ಅದಕ್ಕಿಂತ ಮುಂಚೆ ಇದು ಯಾಕೆ ತೋರಿಸ್ತೇನೆ ಅಂತ ಹೇಳ್ತೇನೆ ಯಾಕೆ ತೋರಿಸಿದ್ದೇನೆ
ಯಾಕಿದನ್ನ ತೋರಿಸಿದ್ದೇನೆ ಇದು ಯೂಟ್ಯೂಬ್ ಇದು ಗಿಫ್ಟ್ ಅಂತ ಹೇಳಿದ್ರೆ ಅಂದ್ರೆ ನಮಗೆ ಸಿಕ್ಕಿದೊಂದು ಯೂಟ್ಯೂಬ್ ಇದು ಗಿಫ್ಟ್ ಉಂಟಲ್ಲ ಅದು ಕೆಲವರಿಗೆ ಗೊತ್ತಿರ್ಬೋದು ಅದು ಇಲ್ಲಿ ಉಂಟು ಇಲ್ಲಿ ಉಂಟು ಇಲ್ಲಿ ಇಷ್ಟರವರೆಗೆ ಅಂದ್ರೆ ನಮ್ಮ ವಿಡಿಯೋದಲ್ಲೆಲ್ಲ ಕಾಣುದಿಲ್ಲಲ್ಲ ಹಾಗೆ ಎಲ್ಲಿ ಉಂಟು ಅಂತ ಹೇಳಿ ಕೇಳ್ತಾ ಇದ್ರು ಅದನ್ನ ನಿಮ್ಗೆ ಈಗ ತೋರಿಸುವ ಅದೆಂತ ಗಿಫ್ಟ್ ಯೂಟ್ಯೂಬ್ ಇಂದ ಬಂದದ್ದು ತೋರಿಸುವ ಮತ್ತೆ ಕೆಲವರು ಅನ್ಕೊಂಡಿರ್ಬೋದು ಇವಳ ಬಾಯಿಗಿಂತ ಮೊರಂಡೆ ಬಂದಿದೆ ಅಂತ ಹೇಳಿ ಅದೆಂತ ಬಾಸುಂಡೆ ಹಾಗೆ ಇದು ಚಾಕ್ಲೇಟ್ ತಿಂತಿದ್ದೇನೆ ಹಾಗೆ ಹಾಗೆ ಅದು ಬಾಸುಂಡೆ ಬಂದದ್ದು ನೋಡಿ ಇದೆ ನೋಡಿ ಸಿಲ್ವರ್ ಬಟನ್ ಇದು ನಮ್ಮದು ಯೂಟ್ಯೂಬ್ ಇದು ಗಿಫ್ಟ್ ಇದು ನೋಡಿ ಇದೆಂತಪ್ಪ ನಾವತ್ತು ಹಾಕಿದ್ದು ಅಲ್ಲಿ ಮನೆ ಡೆಡಿಕೇಟೆಡ್ ಟು ಆಲ್ ಅವರ್ ಸಬ್ಸ್ಕ್ರೈಬರ್ಸ್ ಅಂತ ಹೇಳಿ ಇದೊಂದು ಎಂತಂತ ಹೇಳಿದ್ರೆ ಹೇಳ್ತೇನೆ ಇದರ ವಿಷಯ ಸ್ವಲ್ಪ ನಿಮ್ಗೆ ಹೇಳಿಕೊಂಟು ಇದು ಯಾಕೆ ತೋರಿಸಿದೆ ಅಂತ ಹೇಳಿದ್ರೆ ಕೆಲವರು ಅಂದ್ರೆ ಅವತ್ತು ನೋಡಿದವ್ರಿಗೆ ಗೊತ್ತಿರ್ಬೋದು ಇದು ಎಲ್ಲಿ ಉಂಟು ನಿಮ್ಮದು ಸಿಲ್ವರ್ ಪ್ಲೇ ಬಟನ್ ನಾವು ಮಾತಾಡೋಗೆಲ್ಲ ಕಾಣುದೇ ಇಲ್ಲ ಅಲ್ಲ ತೋರಿಸಿ ಅಂತ ಹೇಳಿದ್ರು ಹಾಗೆ ಒಮ್ಮೆ ಸಡನ್ ಆಗಿ ನೆನಪಾಯ್ತು ಇಲ್ಲಿ ತೋರಿಸುವ ಅಂತ ಹೇಳಿ ಇದು ಈ ಸಿಲ್ವರ್ ಪ್ಲೇ ಬಟನ್ ನಿಮ್ಗೆ ಗೊತ್ತಿರ್ಬೋದು ಯಾಕೆ ಸಿಗುದು ಅಂತ ಹೇಳಿದ್ರೆ 100,000 ಸಬ್ಸ್ಕ್ರೈಬರ್ಸ್ ಯೂಟ್ಯೂಬ್ ಚಾನಲ್ ಅಲ್ಲಿ ಆದ್ರೆ ಈ ಸಿಲ್ವರ್ ಪ್ಲೇ ಬಟನ್ ಸಿಗ್ತದೆ ಇದು ನಮ್ಮದು ಚಿಕ್ಕಿದೆ ಅದ್ರಲ್ಲಿ ಅಂತ ಹೇಳಿದ್ರೆ ನಮ್ದು ಇನ್ನೊಂದು ರೆಸಿಪಿ ಚಾನಲ್ ಉಂಟು ಅಡುಗೆದ್ದು ಅದ್ರಲ್ಲಿ 5 ತಿಂಗಳು ಚಾನಲ್ ಕ್ರಿಯೇಟ್ ಮಾಡಿ 5 ತಿಂಗಳಾಗುವಾಗ ಸಿಕ್ಕಿದ್ದು 100,000 ಸಬ್ಸ್ಕ್ರೈಬರ್ ಆದದಕ್ಕೆ ಈ ಅವಾರ್ಡ್ ಸಿಕ್ಕಿದ್ದು ಈ ಗಿಫ್ಟ್ ಸಿಕ್ಕಿದ್ದು ಹಾಗೆ ಈ ಅವಾರ್ಡ್ ಸಿಕ್ಕಿದ್ದು ಈ ಚಾನಲ್ ಅಲ್ಲಿ ಸಿಗ್ಬೇಕಾದ್ರೆ 100,000 ಸಬ್ಸ್ಕ್ರೈಬರ್ ಇನ್ನು ಆಗ್ಬೇಕಷ್ಟೇ ಆಗುವಾಗ ನಮ್ಗೆ ವಾಪಸ್ ಸಿಗ್ತದೆ ಇದು ಹಾಗೆ ಹಾಗೆ ಎರಡೆರಡು ಸಿಲ್ವರ್ ಪ್ಲೇ ಬಟನ್ ಯಾವಾಗ ಸಿಗ್ತದೆ ಗೊತ್ತಿಲ್ಲ ಒಂದು ಈಗ ಸಿಕ್ಕಿದೆ ಇನ್ನು ಯಾವಾಗ ಸಿಗ್ತದೆ ಗೊತ್ತಿಲ್ಲ ನೋಡುವ ಹಾಗೆ ಅದೆಲ್ಲ ಆ ಸಿಲ್ವರ್ ಪ್ಲೇ ಬಟನ್ ಎಲ್ಲ ಉಂಟಲ್ಲ ಅದೆಲ್ಲ ಜನರ ಆಶೀರ್ವಾದದಿಂದ ಸಿಗುವಂತಹ ಎಂತ ಇದು ಎಂತ ಹೇಳೋದು ಸಿಲ್ವರ್ ಪ್ಲೇ ಬಟನ್ ಒಂದು ಗಿಫ್ಟ್ ಅಂತೆಲ್ಲ ಹೇಳ್ಬೋದು ಹಾಗೆ ಹಾಗೆ ಇದನ್ನು ಒಮ್ಮೆ ನಿಮ್ಗೆ ಕೂಡ ತೋರಿಸುವ ಅವತ್ತಿನಿಂದ ಚಾನಲ್ ನೋಡುವವರಿಗೆ ಗೊತ್ತಿರ್ಬೋದು ಇದೆಂತ ಇದೆಂತ ಸಿಲ್ವರ್ ಪ್ಲೇ ಬಟನ್ ಅಂದ್ರೆ ನಾವು ಅವತ್ತು ಅನ್ಬಾಕ್ಸಿಂಗ್ ಎಲ್ಲ ಮಾಡಿದ್ದೆಲ್ಲ ಆ ಚಾನಲ್ ಅಲ್ಲಿ ಉಂಟು ಇದು ಮತ್ತೆ ಕ್ರಿಯೇಟ್ ಮಾಡಿದ್ದು ಇಲ್ಲಿ ಬ್ಲಾಗ್ ಚಾನಲ್ ಅದು ರೆಸಿಪಿ ಚಾನಲ್ ಆಗಿತ್ತು ಹಾಗೆ ಅದು ಮಾತಾಡುವಾಗ ಇಂಥದ್ದು ಇವಳು ಗಮ್ಮತ್ತು ತಿಂತಾರ ಅಂತ ಹೇಳಿ ಬರುದು ವಾಪಸ್ ವಾಪಸ್ ತಿನ್ಲಿಕ್ಕೆ ಆಗ್ತಾರ ಅದನ್ನ ಚಿಕನ್ ಉಂಟಾ ಫಿಶ್ ಉಂಟಾ ಅಂತ ಹೇಳಿ ಅದೆಲ್ಲ ಒಂದು ಎಂತ ಹೇಳುದು ನಿಮ್ಮೆಲ್ಲ ಆಶೀರ್ವಾದದಿಂದ ಸಿಗುವ ಆ ಸಿಲ್ವರ್ ಪ್ಲೇ ಬಟನ್ ಹಾಗೆ ಹಾಗೆ ಗುಡುಗು ನೋಡಿ ನಿಮಗೆ ಕೇಳ್ತದ ಗೊತ್ತಿಲ್ಲ ಅವ್ರು ಹೇಳ್ತಾ ಉಂಟು ಹಾಗೆ ಇನ್ನು ನಿಲ್ಲಿಸೋದು ಹಾಗೆ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡ್ಲಿಕ್ಕೆ ಸಿಗುವ ಬಾಯಿ ಹಾ ಮತ್ತೊಂದು ಹೇಳಿಕೆ ಮರ್ತೋಯ್ತು ಅದು ಈ ಸಿಲ್ವರ್ ಪ್ಲೇ ಬಟನ್ ಉಂಟಲ್ಲ ಅದು ಸಿಕ್ಕಿದ್ರೆ ಈಗಲ್ಲ 2 ವರ್ಷದ ಮೊದಲು ಆಗ ಚಾನಲ್ ಇತ್ತಲ್ಲ ಆಗ ನಮಗೆ 100,000 ಆದದ್ದು ಆಗದ್ದು 2 ವರ್ಷ ಮೊದಲಿಂದ ಸಿಲ್ವರ್ ಪ್ಲೇ ಬಟನ್ ಕೇಳಿದ್ರು ಹಾಗೆ ಅವ್ರಿಗೆ ಸಹ ನೋಡುವ ಅಂತ ಆಯ್ತಾ ಅಂತೇಳಿ ಹಾಗೆ ಈಗ ನಾನು 2ನೇ ಸಲ ಬಾಯಿ ಹೇಳುದು ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ ಬಾಯಿ.